ಮೊನ್ನೆ ಮೊನ್ನೆ ಅಷ್ಟೇ ಅನುದಾನದ ಸಮರ ದೊಡ್ಡ ಮಟ್ಟದಲ್ಲಿ ಸದ್ದನ್ನ ಮಾಡಿತ್ತು ರಾಷ್ಟ್ರ ಮಟ್ಟದಲ್ಲಿ. ಇವತ್ತು ಅಮಿತ್ ಶಾ ಅವರು ಮೈಸೂರಿಗೆ ಎಂಟ್ರಿ ಕೊಡ್ತಾ ಇದ್ದ ಹಾಗೆ ಇದೇ ಅನುದಾನದ ವಿಚಾರ ಮತ್ತೊಮ್ಮೆ ಮುನ್ನೆಲೆಗೆ ಬಂದಿದೆ. ಕೇಂದ್ರದಿಂದ ಅನುದಾನದ ತಾರತಮ್ಯದ ಆರೋಪ, ಮೈಸೂರಿನಲ್ಲಿರುವಂತಹ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ವಿರುದ್ಧ ಪ್ರತಿಭಟನೆಯಾಗಿದೆ. ಕಪ್ಪು ಪಟ್ಟಿಯನ್ನ ಧರಿಸಿ ಗೋ ಬ್ಯಾಕ್ ಅಮಿತ್ ಶಾ ಅಂತೇಳಿ ಘೋಷಣೆಯನ್ನ ಕೂಗಲಾಗಿದೆ. ಬರಿಗೈನಲ್ಲಿ ಬಂದ ಗೃಹ ಸಚಿವರಿಗೆ ಧಿಕ್ಕಾರ ಅಂತೇಳಿ ಕಾಂಗ್ರೆಸ್ನ ಕಾರ್ಯಕರ್ತರು ಪ್ರತಿಭಟನೆಯನ್ನ ಮಾಡಿದ್ದಾರೆ. ಮೈಸೂರು ಗ್ರಾಮಾಂತರ ಹಾಗೂ ನಗರ ಕಾಂಗ್ರೆಸ್ ವತಿಯಿಂದ ಈ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಮೈಸೂರಿನ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ವೃತ್ತದಲ್ಲಿ ಈ ಪ್ರತಿಭಟನೆಯನ್ನು ಮಾಡಲಾಗಿದೆ. ನನ್ನ ತೆರಿಗೆ ನನ್ನ ಹಕ್ಕು ಅಂಥೇಳಿ ಕಾಂಗ್ರೆಸ್ನ ಕಾರ್ಯಕರ್ತರು ಘೋಷಣೆಯನ್ನು ಕೂಗುವ ಮೂಲಕ ಮೈಸೂರು ಪ್ರವೇಶ ಮಾಡಿದಂತಹ ಅಮಿತ್ ಶಾ ಅವರಿಗೆ ಪ್ರತಿಭಟನೆಯ ಬಿಸಿ ತಟ್ಟುವ ರೀತಿಯಲ್ಲಿ ಮಾಡಿರುವಂತಹದ್ದು. ನೀವು ಕೂಡ ಪ್ರತಿಭಟನೆಯ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ. ಕಪ್ಪು ಪಟ್ಟಿಯನ್ನು ಧರಿಸಿ ಬಿಜೆಪಿ ಸರ್ಕಾರದ ವಿರುದ್ಧ ಅಮಿತ್ ಶಾ ವಿರುದ್ಧ ಧಿಕ್ಕಾರವನ್ನು ಕೂಗ್ತಾ ಇದ್ದಾರೆ. ಒಂದು ಕಡೆ ಮೈಸೂರನ್ನ ಪ್ರವೇಶ ಮಾಡಿದ್ದಾರೆ ಅಮಿತ್ ಶಾ ಅವರು, ಮತ್ತೊಂದು ಕಡೆ ಪ್ರತಿಭಟನೆ ಆಗ್ತಾ ಇರುವಂತಹ ವಿಜುವಲ್ಸ್ ಅನ್ನ ನೀವು ಗಮನಿಸ್ತಾ ಇದ್ದೀರಿ. ಈ ಪ್ರತಿಭಟನೆಗೆ ಕಾರಣ ಕೇಂದ್ರ ಸರ್ಕಾರದಿಂದ ರಾಜ್ಯಕ್ಕೆ ಅನುದಾನದಲ್ಲಿ ತಾರತಮ್ಯ ಆಗ್ತಾ ಇದೆ ಅಂತೇಳಿ ಆರೋಪಿಸಿ ಪ್ರತಿಭಟನೆಯನ್ನ ಮಾಡಿರುವಂಥದ್ದು.